ಸರ್ ಇವಾಗ ಬಿಬಿಎಂಪಿ ನಲ್ಲಿ ಇಲ್ಲಿಯವರೆಗೂ ಕೂಡ ಕಾರ್ಪೊರೇಟರ್ ಇರಲಿಲ್ಲ ಒಂದು ವರ್ಷ 8 ತಿಂಗಳಿಂದ ಬಿಬಿಎಂಪಿ ಖಾಲಿ ಇತ್ತು ಅಂದ್ರೆ ಕಾರ್ಪೊರೇಟರ್ ಇಲ್ಲದೆ ಇವಾಗ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಮಾಡಿ ಅಂತ ಓಕೆ ಮಾಡಿದೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ನಿಮ್ಮ ಹೆಸರು ನಿಮ್ಮ ವಾರ್ಡ್ ಸರ್ ಮೇಡಂ ನನ್ನ ಹೆಸರು ಬಾಲರಾಜ್ ಅಂತ ವಾರ್ಡ್ ನಂಬರ್ 22 ನಲ್ಲಿರೋನು ನಿನ್ನೆಷ್ಟೇ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದು ನಾವೆಲ್ಲರೂ ತಲೆ ಬಾಗಲೇಬೇಕು ಈಗ ಸಾರ್ವಜನಿಕರು ಈಗಿರೋ ಸ್ಥಳೀಯರಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಎಂಎಲ್ಎ ಹತ್ರ ಹೋಗಕಾಗಲ್ಲ ಮತ್ತೆ ಈಗಲೇ ಆಗಲಿ ಕನಕನಗರ 20ನೇ ಕ್ರಾಸಿಂದ ಮೂರು ದಿನದಿಂದ ಕಾವೇರಿ ನೀರು ಪ್ರಾಬ್ಲಮ್ ಆಗಿದೆ ಇನ್ನುವರೆಗೂ ಎಂಎಲ್ಎ ಆಗಲಿ ಈ ಕಾರ್ಪೊರೇಟರ್ ಆಗಲಿ ನಮಗೆ ಏನು ಕೆಲಸ ಮುಗಿದಿದೆ ಅನ್ನಷ್ಟು ಆರಾಮಾಗಿ ಕೂತಿದ್ದಾರೆ ಈ ಹಾಗೂ ಇಲ್ಲಿ ಯಾವುದೇ ತರ ಸೌಲಭ್ಯಗಳು ನಡೆದಿಲ್ಲ ಸುಮಾರು ಹಲವಾರು ತೊಂದರೆಗಳು ಇವಾಗ ಚುನಾವಣೆ ಆದಷ್ಟು ಬೇಗ ಆಗಲಿ ಅಂತೀರಾ ಏನು ಆದಷ್ಟು ಬೇಗ ಆದರೂ ಈ ಸಾರ್ವಜನಿಕರಿಗೆಲ್ಲ ಉಪಯುಕ್ತ ಆಗುತ್ತೆ ಮೇಡಮ್ ಇನ್ನೊಂದು ವಿಷಯ ಏನಂದ್ರೆ ಇಡಿ ನಾಗನಹಳ್ಳಿಗೆ ಇಡಿ ಹೆಬ್ಬಾಳ ಕ್ಷೇತ್ರಕ್ಕೆ ದೊಡ್ಡ ವಾರ್ಡ್ ನಾಗನಹಳ್ಳಿ 53,000 ವೋಟರ್ಸ್ ಇದ್ದಾರೆ ಹಾಗಾಗಿ ಇಲ್ಲಿ ಬೇಗ ಚುನಾವಣೆ ನಡೆಸಿದ್ರೆ ನಮ್ಮದು ಬಿಜೆಪಿ ಸೆಂಟ್ರಲ್ ಅಲ್ಲೂ ಬಿಜೆಪಿ ಇದೆ ಸ್ಟೇಟ್ ಅಲ್ಲೂ ಬಿಜೆಪಿ ಇದೆ ಈ ಬಿಬಿಎಂಪಿ ಬಂದಿ ಈಗ ಬೆಂಗಳೂರು ಮಹಾನಗರ ಪಾಲಿಕೆನೂ ತಗೊಂಡ್ರೆ ಅದನ್ನು ಒಳ್ಳೆ ದಾರಿ ಆಗುತ್ತೆ ಮೇಡಮ್ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ